ಮೊದಲಿಗೆ ಗುರುಚಿತ್ರ ತರಬೇತಿಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಗುರುಚಿತ್ರ ನಿಧಿಕರಿತ ಇಮಾರತಿ ತರಬೇತಿ ಮೈಸೂರು ನಡೀತಾ ಇದೆ. ಇದು ಕಲ್ಪನೆ ತಂಡದ ವರದಿ ಕಾರ್ಯಕ್ರಮವಾಗಿರುತ್ತೆ. ಈ ದಿನಾಂಕ 15/8/2018 ಬುಧವಾರ ಇದನ್ನ ಈ ವರದಿ ಅವತ್ತಿನ ವರದಿ ರಚನೆ ಮಾಡಿದವರು ಶಿವಸಂಖ್ಯೆ. ಅಡತೆ ಮಣ್ಣಿನದಾಗಿರಲಿ ಬಂಗಾರದ್ದಾಗಿರಲಿ ಅದು ಮುಖ್ಯವಾದ, ಕತ್ತಲಾದಾಗ ಅದು ಎಷ್ಟು ಬೆಳಗುತ್ತದೆ ಎಂಬುದು ಮುಖ್ಯ. ಹಾಗೆಯೇ ಎಳೆಯ ಬಡವರಾಗಲಿ ಶ್ರೀಮಂತರಾಗಲಿ ಅದು ಮುಖ್ಯವಲ್ಲ, ಕಷ್ಟದ ಸಮಯದಲ್ಲಿ ಅವರು ನಮಗೆ ಎಷ್ಟು ಜೊತೆಯಾಗುತ್ತಾರೆ ಎಂಬುದು ಮುಖ್ಯ. ಮುಖ್ಯಾಂಶಗಳು 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ, ಭಾಷಾ ಆಟಗಳು, ಗಣಿತ ವಿಷಯದ ಚಟುವಟಿಕೆಗಳು ಮತ್ತು ಕಲಿಕಾ ಸಾಮಗ್ರಿಗಳು, ಗಣಿತ ವಿಷಯದ ಚಟುವಟಿಕೆಗಳ ಪರಿಚಯ, ಶಿಬಿರಾರ್ಥಿಗಳಿಂದ ಮೈಸೂರು ಪ್ರವಾಸ. 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಮೊದಲಿಗೆ ಆರ್ಟಿಟಿಸಿ ಮೈಸೂರಿನ ಪ್ರಾಂಶುಪಾಲರಿಂದ ಧ್ವಜಾರೋಹಣ ಕಾರ್ಯಕ್ರಮ ಆಯಿತು. ಎಲ್ಲಾ ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಆಮೇಲೆ ಕೊನೆಯಲ್ಲಿ ಎಲ್ಲರಿಗೂ ಸಹ ಸಿಹಿ ವಿತರಣೆಯನ್ನು ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಲಾಯಿತು. ಅದರ ಒಂದು ಹೇಳಿ ಕೊಟ್ಟು ನೆಕ್ಸ್ಟ್ ಅದಾದ ನಂತರ ತಿಂಡಿ ವಿರಾಮ ನೀಡಲಾಯಿತು. ಎಲ್ಲಾ ಶಿಬಿರಾರ್ಥಿಗಳು ತಿಂಡಿ ಹೋಗಿ ಇಡ್ಲಿ ಮತ್ತು ಉದ್ದಿನ ವಡೆಯನ್ನು ತಿಂದು ತಮ್ಮ ತರಬೇತಿಗೆ ಹಾಜರಾದ. ತರಬೇತಿ ಮೊದಲಿಗೆ ಧ್ಯಾನ ಮತ್ತು ವರದಿ ಮಂಡನೆಯನ್ನು ಮಾಡಲಾಯಿತು. ವರದಿ ಮಧ್ಯೆ ಧ್ಯಾನವನ್ನು ಅನ್ವೇಷಣೆ ತಂಡದ ಲತಾ ಮೇಡಮ್ ಮತ್ತು ದೃಶ್ಯ ತಂಡದ ಭಾಗ್ಯಲಕ್ಷ್ಮಿ ಮೇಡಮ್ ಅವರಿಂದ ನಡೆಸಿಕೊಡಲಾಯಿತು. ಗೋಡೆ ಪತ್ರಿಕೆ ಪತ್ರಿಕೆಯಿಂದ ಅದೇ ಅನ್ವೇಷಣೆ ತಂಡದ ಶ್ರೀ ರಮೇಶ್ ಅವರಿಂದ ಅನಾವರಣ ಮಾಡಲಾಯಿತು. ಉತ್ತಮವಾಗಿ ಮೂಡಿಬಂತು. ನೆಕ್ಸ್ಟ್ ಮೊದಲನೇ ಶಿಷ್ಯರು ಸಂಪನ್ಮೂಲ ವ್ಯಕ್ತಿಗಳಾದಂತ ರಾಮನಾಥ ಸರೋವರ ಮತ್ತು ವೀರಪ್ಪನೊಂದಿಗೆ ಎಚ್ಚರಿಕೆ ಚಟುವಟಿಕೆಗಳನ್ನ ಮಾಡಲಾಯಿತು. ರಾಮನಾಥ ಸರೋವರದಿಂದ ಭಾಷಾ ಆಟಗಳು ಎಂಬ ತರಬೇತಿಯನ್ನು ತೆಗೆದುಕೊಂಡು ಅದರಲ್ಲಿ 4 ಬದಲಿಗೆ LSRW ಎಂಬ ಅಕ್ಷರಗಳನ್ನು ಕೊಟ್ಟು 4 ತಂಡಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ 1ನೇ ತಂಡಕ್ಕೆ ತಂಡಕ್ಕೆ ಮಾತನಾಡುವುದು, 3ನೇ ತಂಡಕ್ಕೆ ಓದುವುದು, ಹಾಗೂ 4ನೇ ತಂಡಕ್ಕೆ ಬರೆಯುವುದು. ಈ 4 ಮುಖ್ಯ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ಪಟ್ಟಿ ಮಾಡಿಸಿ ಅದನ್ನ ಇಲ್ಲಿ ಚರ್ಚೆ ಮಾಡಿ ಕೊನೆಗೆ ಎಲ್ಲಾ ಚಟುವಟಿಕೆಗಳನ್ನ ಎಲ್ಲಾ ಹಂತಗಳ ಕೌಶಲ್ಯಗಳನ್ನು ಬಳಸಬಹುದು ಅಂತ ಹೇಳ್ಬಿಟ್ಟು ಹೇಳಿದರು. ನೆಕ್ಸ್ಟ್ ಅದಾದ ನಂತರ ಕಾಫಿ ಮತ್ತು ಟೀ ವಿರಾಮವನ್ನು ನೀಡಲಾಯಿತು. ಗಣಿತ ವಿಷಯದ ಚಟುವಟಿಕೆಗಳು ಮತ್ತು ಕಲಿಕಾ ಸಾಮಗ್ರಿಗಳು ಎಂಬ ಕೆಲಸದ ಸಂಪೂರ್ಣ ವ್ಯಕ್ತಿಗಳಾದ ಮೂದಾ ಮೇಡಮ್ ಅವರು ತೆಗೆದುಕೊಂಡ್ರು. ಅದರಲ್ಲಿ ಶಿಬಿರಾರ್ಥಿಗಳನ್ನು 4 ತಂಡ ಮಾಡಿದ್ರು. ಅದರಲ್ಲಿ 1ನೇ ತಂಡಕ್ಕೆ ಗಣಿತ ಕಲಿಕೆಯಲ್ಲಿ ಸುಗಮಕಾರ ಕಲಿಕಾಕ್ಕೆ ಎದುರಿಸುತ್ತಿರುವ ಸವಾಲುಗಳು ಎಂಬ ಒಂದು ಕ್ಲಾಸ್ ಅನ್ನ ಒಂದು ವಿಷಯ ಕೊಟ್ಟರು. 2ನೇ ತಂಡಕ್ಕೆ ಗಣಿತದ ಸವಾಲುಗಳಿಗೆ ಪರಿಹಾರ ಉಪಾಯಗಳು, ಆ ಸವಾಲುಗಳಿಗೆ ಪರಿಹಾರ ಉಪಾಯಗಳು ಏನಿದಾವೆ, ಅದಾದ ನಂತರ ಆ ಪರಿಹಾರ ಉಪಾಯಗಳನ್ನು ಕಂಡುಕೊಂಡ ಮೇಲೆ ಅದಕ್ಕೆ ತಕ್ಕಂತ ಪರಿಸರವನ್ನು ಹೇಗೆ ನಿರ್ಮಾಣ ಮಾಡೋದು, ಅದಾದ ನಂತರ ಆ ಚಟುವಟಿಕೆಗಳ ಮಹತ್ವ ಮತ್ತು ಆ ಈ ಅಂಶಗಳ ಬಗ್ಗೆ ಚರ್ಚೆಯನ್ನ ಶಿಬಿರಾರ್ಥಿಗಳನ್ನು ಮಾಡಿಸಲಾಯಿತು. ಅದಾದ ನಂತರ TADF ನಮೂನೆಯನ್ನು ಭರ್ತಿ ಮಾಡಿಸಿದ್ರು. TADF ನಮೂನೆಗಳಾದ ಶಿಬಿರ ನಿರ್ದೇಶಕರ ರವೀಂದ್ರ ಸರ್ ಅವರು ಸಂಪನ್ಮೂಲ ವ್ಯಕ್ತಿಗಳು ಶಿಬಿರಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಭರ್ತಿ ಮಾಡಿ ಪಡೆದುಕೊಂಡರು. ನೆಕ್ಸ್ಟ್ ಊಟದ ವಿರಾಮ ನೀಡಲಾಯಿತು. ಊಟದ ವಿರಾಮ ರಾತ್ರಿಯದು ಮಧ್ಯಾಹ್ನ. ನೆಕ್ಸ್ಟ್ ಒಬ್ಬ ಬಡ ಮತ್ತು ಮರ ಕತ್ತರಿಸುವ ಕೂಲಿಗಾರನ ಮಗ ನಾನು. ತರಗತಿಯ ಕೊನೆ ಬೆಂಚ್ ನನ್ನ ಜಾಗ, ನನ್ನ ಗೆಳೆಯರೆಲ್ಲ ಆಡ್ಕೊಳ್ಳೋರು ದಡ್ಡ ದಡ್ಡ ಅಂತ. ಆ ಗೆಳೆಯರೆಲ್ಲ ಈಗ ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ಸ್. ಆದರೆ ನಾನು ಆ ಎಲ್ಲಾ ಕಂಪನಿಗಳಿಗೆ ಹೋನರ್. ಈ ಕೇವಲ ವಿದ್ಯೆಯೇ ಜೀವನವಲ್ಲ, ಬಿಲ್ ಗೇಟ್ಸ್.
ನೆಕ್ಸ್ಟ್ ಗಣಿತ ಚಟುವಟಿಕೆಗಳು ಮತ್ತು ಅವುಗಳ ಪರಿಚಯ ಕುಮಾರ ಮೇಡಮ್ ಅವರು ಈ ಕ್ಲಾಸ್ ಬರ್ಬಿಟ್ಟು ಗಣಿತಕ್ಕೆ ಸಂಬಂಧಿಸಿದಂತೆ ಕೆಲವು ಚಟುವಟಿಕೆಗಳನ್ನು ವಿವರಣೆಯೊಂದಿಗೆ ಪರಿಚಯಿಸಿದರು. ನೆಕ್ಸ್ಟ್ ಗಣಿತದ ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಪರಿಚಯ ಮಾಡ್ಕೊಂಡ್ರು. ಅವನು ಹೇಗೆ ಆಟ ಆಡೋದು, ಆ ಸಾಮಗ್ರಿಗಳನ್ನು ಹೇಗೆ ಬಳಸ್ಬೋದು ಅಂತ ಹೇಳ್ಬಿಟ್ಟು ಎಲ್ಲಾ ಶಿಬಿರಾರ್ಥಿಗಳ ಉತ್ತಂಠದಲ್ಲಿ ನಿಲ್ಲಿಸಿ ಪರಿಚಯಿಸಿದ ಚಟುವಟಿಕೆಗಳನ್ನು ಸಾಮಗ್ರಿಗಳ ಸಹಾಯದಿಂದ ಆಟ ಆಡಿಸಿದರು. ಶಿಬಿರದ ನಿರ್ದೇಶಕರಾದ ಶ್ರೀ ರವೀಂದ್ರ ಸರ್ ಅವರು ಅಂತ ವಿವಿಧ ರೀತಿಯ ಟೋಪಿ ನ್ಯೂಸ್ ಪೇಪರ್ ಅನ್ನು ಕೊಟ್ಟು ಅದರಲ್ಲಿ ಒಂದೇ ಒಂದು ಟೋಪಿ ತಯಾರು ಮಾಡಿ ಅದರಲ್ಲಿ ಎಷ್ಟು ಆರು ರೀತಿಯ ಟೋಪಿಗಳನ್ನು ಅವರು ಮಾಡಿ ತೋರಿಸಿದ್ರು. ಮತ್ತೆ ಸ್ವಾಮಿ ವಿವೇಕಾನಂದರು ಒಂದು ಮಾಡಿ, ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ ಹೆಲ್ಪ್. ಬ್ಯೂಟಿ ಈಸ್ ಇನ್ ಹಾರ್ಟ್ ನಾಟ್ ಆನ್ ಫೇಸ್. ಶಿಬಿರಾರ್ಥಿಗಳಿಂದ ಪೊಪೆಟ್ ತಯಾರಿಕೆಗೆ ಪೊಪೆಟ್ ನಾಳೆಗಳನ್ನ ಡ್ರಾಯಿಂಗ್ ಶೀಟ್ಗೆ ಅಂಟಾಗಿಸಲಾಯಿತು. ಅದಾದ ನಂತರ ಕಾಫಿ ಮತ್ತು ಟೀ ಚಹಾ ವಿರಾಮವನ್ನು ನೀಡಲಾಯಿತು. ಆನಂತರ ಎಲ್ಲಾ ಶಿಬಿರಾರ್ಥಿಗಳು ತುಂಬಾ ಸಂತೋಷದಿಂದ ಮೈಸೂರಿಗೆ ಪ್ರವಾಸ ಹೋದ್ರು. ಅದರಲ್ಲಿ ಕೆಲವೊಂದು ಫೋಟೋಸ್ ಹಾಕಿದ್ದೀವಿ, ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದೆ ಫೋಟೋಸ್ ಕೊಡಿ, ಒಂದು ಹಾಕ್ತೀವಿ ಅಂತ. ಯಾರು ಫೋಟೋಸ್ ಕೊಡ್ಲಿರ್ತೀವೋ ಬೆಳಿಗ್ಗೆ ಫೋಟೋಗಳು ಕಲೆಕ್ಟ್ ಮಾಡ್ಕೊಂಡು ಒಂದು 4-5 ಫೋಟೋ ಹಾಕಿದ್ದೀನಿ. ಒಂದು ಜೋಕು, ಡಾಕ್ಟರ್ ಏನಪ್ಪ ನಿಮ್ ಸಮಸ್ಯೆ? ಸಂತೆ ಸರ, ತುಂಬಾ ನಿದ್ದೆ ಬರ್ತೈತ್ರಿ, ಒಂದು ಜಾಗದಾಗ ತೂಗುಳಿಕೇರಿ. ಡಾಕ್ಟರ್, ಯಾವ ಮೊಬೈಲ್ ಉಪಯೋಗಿಸ್ತಿ? ಸಂತೆ, ನೋಕಿಯಾ 00000 ಸರ. ಡಾಕ್ಟರ್, ಒಂದು ಸ್ಮಾರ್ಟ್ ಫೋನ್ ಬರ್ಕೊಡ್ತೀರ, ಜಿಯೋ ಸಿಮ್ ಹಾಕೊಂಡು ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ, ನಿದ್ದೆ ಹೋಗ್ತೈತಿ.